ರಾಘವೇಂದ್ರ ರಾಜ್ಕುಮಾರ್ ಅವರು ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಐವರು ಮಕ್ಕಳಲ್ಲಿ ಮೂರನೆಯವರು 1965 ರ ಆಗಸ್ಟ್ 15 ರಂದು ರಾಘಣ್ಣನವರು ಜನಿಸುತ್ತಾರೆ ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಶಸ್ಸಿನ ಉತ್ತುಂಗದಲ್ಲಿದ್ದರು ವರ್ಷಕ್ಕೆ ರಾಜ್ಕುಮಾರ್ ಅವರ 10-12 ಚಿತ್ರಗಳು ತೆರೆ ಕಾಣುತ್ತಿದ್ದವು ರಾಘವೇಂದ್ರ ರಾಜ್ಕುಮಾರ್ ಜನಿಸುವ ಸಮಯದಲ್ಲಿ ರಾಜ್ಕುಮಾರ್ ಅವರು ಮಂತ್ರಾಲಯ ಮಾತ್ಮೆ ಎಂಬ ಚಿತ್ರೀಕರಣದಲ್ಲಿದ್ದರು ಅದೇ ಸಮಯದಲ್ಲಿ ಎರಡನೇ ಪುತ್ರ ಜನಿಸಿದ ಎಂಬ ಕಾರಣಕ್ಕೆ ಆ ಮಗುವಿಗೆ ರಾಘವೇಂದ್ರ ಎಂದೇ ನಾಮಕರಣ ಮಾಡಿದರು ರಾಘವೇಂದ್ರ ರಾಜ್ಕುಮಾರ್ ಅವರು ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಜನಿಸುತ್ತಾರೆ ಆ ಹೊತ್ತಿಗೆ ಅವರಿಗೆ ಶಿವರಾಜ್ಕುಮಾರ್ ಎಂಬ ಹಿರಿಯ ಸಹೋದರ ಇದ್ದರು ಆ ಸಮಯದಲ್ಲಿ ಸ್ಟುಡಿಯೋಗಳು ಚೆನ್ನೈನಲ್ಲಿ ಇದ್ದಿದ್ದರಿಂದ ರಾಜ್ಕುಮಾರ್ ಅವರು ಕೂಡ ಅಲ್ಲೇ ಜೀವನ ನಡೆಸುತ್ತಿದ್ದರು ಈಗಾಗಿ ರಾಘವೇಂದ್ರ ರಾಜ್ಕುಮಾರ್ ಅವರ ಬಾಲ್ಯ ಚೆನ್ನೈನಲ್ಲೇ ಕಳೆಯಿತು ಶಿವರಾಜ್ಕುಮಾರ್ ಅವರು ಸಹ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಕಾಲೇಜಿಗೆ ಹೋಗಿದ್ದುಂಟು ಉಟ್ಟೂರಾದ ಗಾಜನೂರಿನಲ್ಲಿ ಒಂದು ಆಸ್ಪತ್ರೆ ತೆರೆದು ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ವೈದ್ಯರನ್ನಾಗಿ ಮಾಡಬೇಕು ಎಂಬುದು ರಾಜ್ಕುಮಾರ್ ಅವರ ಕನಸಾಗಿತ್ತು ಅದೇ ಆಸೆಯಿಂದ ರಾಘಣ್ಣರನ್ನು ಮೆಡಿಕಲ್ ಕಾಲೇಜಿಗೂ ಸೇರಿಸಿದ್ದರು ಆದರೆ 8 ತಿಂಗಳ ಅಧ್ಯಯನದ ಬಳಿಕ ವೈಯಕ್ತಿಕ ಕಾರಣದಿಂದ ರಾಘಣ್ಣ ಮೆಡಿಕಲ್ ವಿದ್ಯಾಭ್ಯಾಸವನ್ನು ತೊರೆಯಬೇಕಾಯಿತು ಏಗೋ ನಟನೆ ಎಂಬ ಕಲೆ ವಂಶಪಾರಂಪರ್ಯವಾಗಿ ರಾಘಣ್ಣಗೆ ಅರಿದು ಬಂದಿತ್ತು 1986 ರಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಕುಡಿಯಾದ ಶಿವರಾಜ್ಕುಮಾರ್ ಅವರು ಆನಂದ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದ್ದರು ಇದೇ ಆದಿಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಸಹ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದರು ರಾಘಣ್ಣ ಅವರಿಗೆ ಕನ್ನಡ ಭಾಷೆ ಮೇಲಿನ ಹಿಡಿತ ಬಿಗಿಯಾಗಿತ್ತು ಜೊತೆಗೆ ಗಾಯನದಲ್ಲೂ ಕೂಡ ರಾಘಣ್ಣ ಮುಂದಿದ್ದರು ರಾಘಣ್ಣ ಅವರ ಪ್ರತಿಭೆಯನ್ನು ಗಮನಿಸಿದ ರಾಜ್ಕುಮಾರ್ ಅವರು ನಟನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ರಾಘಣ್ಣ ಲೀಡ್ ರೋಲ್ನಲ್ಲಿ ನಟಿಸಿದ್ದು 1988 ರಲ್ಲಿ ತೆರೆಕಂಡ ಚಿರಂಜೀವಿ ಸುಧಾಕರ ಎಂಬ ಚಿತ್ರದ ಮೂಲಕ ಇದಕ್ಕೂ ಮುಂಚೆ ರಾಜ್ಕುಮಾರ್ ಅವರ ಎರಡು ಚಿತ್ರಗಳಲ್ಲಿ ಬಾಲನಟನಾಗಿ ನಟಿಸಿದ್ದರು 1988 ರಲ್ಲಿ ತೆರೆಕಂಡ ಚಿರಂಜೀವಿ ಸುಧಾಕರ ಚಿತ್ರವನ್ನು ಶ್ರೀ ಸಂಗೀತಂ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿದ್ದರು ಈ ಚಿತ್ರ ಅಂದುಕೊಂಡಂತೆ ಯಶಸ್ಸು ಕಾಣೋದಿಲ್ಲ ನಂತರ ರಾಘಣ್ಣ ನಟಿಸಿದ ಚಿತ್ರ ನಂಜುಂಡಿ ಕಲ್ಯಾಣ ಈ ಚಿತ್ರ ಸೂಪರ್ ಹಿಟ್ ಆಗಿ ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ಕರ್ನಾಟಕಕ್ಕೆ ಪರಿಚಯಿಸಿತ್ತು ಈ ಚಿತ್ರದ ಮೂಲಕ ಪರಿಚಯವಾದ ಮಾಲಶ್ರೀ ಎಂಬ ನಟಿ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಅನೇಕ ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಾರೆ ರಾಘಣ್ಣ ಮತ್ತು ಮಾಲಶ್ರೀ ಜೋಡಿ ದೊಡ್ಡ ಹಿಟ್ ಆಗುತ್ತೆ ನಂತರ ಇಬ್ಬರೂ ಒಟ್ಟಿಗೆ ಸೇರಿ ಗಜಪತಿ ಗರ್ವಭಂಗ ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ ನಟನಾ ಕೌಶಲ್ಯ ಎಂಬುದು ಈ ಕುಟುಂಬಕ್ಕೆ ರಕ್ತಗತವಾಗೇ ಬಂದ ಕಲೆ ಎಂದು ರಾಜ್ಯಾದ್ಯಂತ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತವೆ ಇದಾದ ನಂತರ 1990 ರಲ್ಲಿ ಶಿವಣ್ಣ ನಟನೆಯ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಲ್ಲಿ ರಾಘಣ್ಣ ಗೆಸ್ಟ್ ರೋಲ್ ಮಾಡ್ತಾರೆ ಅದಾದ ಬಳಿಕ ಅದೇ ವರ್ಷ ತೆರೆ ಕಂಡ ಅನುಕೂಲಕ್ಕೊಬ್ಬ ಗಂಡ ಚಿತ್ರದಲ್ಲಿ ನಟಿಸಿ ಸೈ ಅನ್ನಿಸಿಕೊಂಡರು ನಂತರ ಸಾಲು ಸಾಲು ಯಶಸ್ವಿ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದರು 1996 ರ ಬಳಿಕ ನಟನೆಯಿಂದ ತುಸು ಬ್ರೇಕ್ ಅನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಅವರು ಶಿವರಾಜ್ಕುಮಾರ್ ಅವರ ಚಿತ್ರಗಳನ್ನು ನಿರ್ಮಿಸುವ ಉಸ್ತುವಾರಿಯನ್ನು ಹೊತ್ತರು 1999 ರ ವರ್ಷ ಮತ್ತೆ ರೀಎಂಟ್ರಿ ಪಡೆದ ರಾಘವೇಂದ್ರ ರಾಜ್ಕುಮಾರ್ ಅವರು ಟುವಿ ಟುವಿ ಚಿತ್ರದಲ್ಲಿ ನಟಿಸಿದರು ಅದೇ ವರ್ಷ ಉಪೇಂದ್ರ ಅವರ ನಿರ್ದೇಶನದಲ್ಲಿ ತೆರೆ ಕಂಡ ಅವರ ನಟನೆಯ ಸ್ವಸ್ತಿಕ್ ಚಿತ್ರ ಸದ್ದು ಮಾಡುತ್ತೆ ಈ ಚಿತ್ರದಲ್ಲಿ ರಾಘಣ್ಣ ಅವರ ನಟನಾ ಶೈಲಿ ಮತ್ತು ಮ್ಯಾನರಿಸಮ್ ಸಂಪೂರ್ಣವಾಗಿ ಬದಲಾಗಿತ್ತು 2004 ರಲ್ಲಿ ಇವರ ನಟನೆಯ ಪಕ್ಕದ ಮನೆ ಹುಡುಗಿ ಸಿನಿಮಾ ತೆರೆ ಕಾಣ್ತು ಈ ಚಿತ್ರದ ಸೋಲಿನ ಬಳಿಕ ಇನ್ಮುಂದೆ ನಟಿಸುವುದು ಬೇಡ ಅಂತ ನಿರ್ಧಾರ ಮಾಡಿದರು 1987 ರಲ್ಲಿ ಮೊದಲ ಬಾರಿಗೆ ರಾಘಣ್ಣ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಶ್ರುತಿ ಸೇರಿದಾಗ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದರು ಅದಾದ ಬಳಿಕ 2010 ರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಚಿತ್ರವನ್ನು ಕೂಡ ನಿರ್ಮಾಣ ಮಾಡಿದ್ದರು ನಂತರ 2012 ರಲ್ಲಿ ಅಣ್ಣ ಬಾಂಡ್ ಯಾರೇ ಕೂಗಾಡಲಿ ಚಿತ್ರವನ್ನು ನಿರ್ಮಿಸಿದ ರಾಘಣ್ಣ ನಟನೆಯಿಂದ ದೂರಾನೇ ಉಳಿದು ಬಿಟ್ಟರು 2013 ರಲ್ಲಿ ದೇಹಕ್ಕೆ ಬಂದ ಸ್ಟ್ರೋಕ್ನಿಂದಾಗಿ ಗಂಭೀರ ಸ್ಥಿತಿಯನ್ನು ತಲುಪಿದ್ದರು ಅವರನ್ನು ತಕ್ಷಣವೇ ಸಿಂಗಾಪುರ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಈ ಚಿಕಿತ್ಸೆಯಿಂದ ಅವರ ಪ್ರಾಣ ಉಳಿಯಿತಾದರೂ ಅವರ ಎಡಭಾಗದ ಶಕ್ತಿಯನ್ನು ಕಳೆದುಕೊಳ್ಳಬೇಕಾಯಿತು ಯಾವುದೇ ದುಶ್ಚಟ ಅಥವಾ ದುರಭ್ಯಾಸವಿಲ್ಲದ ವ್ಯಕ್ತಿಯಾದ ರಾಘವೇಂದ್ರ ರಾಜ್ಕುಮಾರ್ ಅವರ ಬದುಕಲ್ಲಿ ವಿಧಿ ಈ ಸ್ಟ್ರೋಕ್ ರೂಪದಲ್ಲಿ ತೊಂದರೆ ಕೊಟ್ಟಿತ್ತು ಇಷ್ಟೆಲ್ಲ ದೈಹಿಕ ತೊಂದರೆ ಇದ್ದರೂ ಕೂಡ ರಾಘಣ್ಣ 2019 ರಲ್ಲಿ ಅಮ್ಮನ ಮನೆ ಮತ್ತು ತ್ರಯಂಬಿಕಾ ಚಿತ್ರಗಳಲ್ಲಿ ನಟಿಸಿದ್ದರು ರಾಘಣ್ಣ ಅವರಿಗೆ ಮಂಗಳ ಎಂಬ ಪತ್ನಿ ಇದ್ದು ವಿನಯ್ ರಾಜ್ಕುಮಾರ್ ಮತ್ತು ಗುರು ರಾಜ್ಕುಮಾರ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ
ಇತ್ತೀಚಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ರಾಘಣ್ಣ ಅವರು ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ರಾಘಣ್ಣ ಅವರೇ ಹೇಳಿರುವ ಪ್ರಕಾರ ಇಂದು ಅವರಿರುವ ಮನೆಯನ್ನು ಪುನೀತ್ ರಾಜ್ಕುಮಾರ್ ಅವರು ಕಟ್ಟಿಸಿಕೊಟ್ಟಿರೋದಂತೆ. ಜೊತೆಗೆ ತಮ್ಮ ಇಬ್ಬರು ಮಕ್ಕಳ ಸಿನಿಮಾ ಜೀವನಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಬೆನ್ನೆಲುಬಾಗಿ ನಿಂತಿದ್ದರು. ಪುನೀತ್ ಅವರು ಹೋದ ಬಳಿಕ ರಾಘಣ್ಣ ಅವರ ಮಗನಾದ ಯುವರಾಜ್ಕುಮಾರ್ ಅವರ ರಾಜಕಂಠೀರವ ಚಿತ್ರ ನಿಂತು ಹೋಗಿರುವುದು ಬೇಸರದ ಸುದ್ದಿ. ರಾಘಣ್ಣ ಅವರು ಖ್ಯಾತ ನಟನ ಮಗನಾಗಿದ್ದರೂ ಕೂಡ ಸ್ವಲ್ಪವೂ ಅಹಂಕಾರವಿಲ್ಲದೆ ಪ್ರತಿಯೊಬ್ಬರನ್ನೂ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಜೊತೆಗೆ ಹೆಸರಿಗೆ ತಕ್ಕಂತೆ ದೊಡ್ಡಮನೆಯ ಸಂಸ್ಕಾರವನ್ನು ಮುಂದುವರೆಸುತ್ತಾ ಜೀವನ ಮಾಡುತ್ತಿದ್ದಾರೆ. ರಾಘಣ್ಣ ಅವರ ಯಾವ ಚಿತ್ರ ನಿಮಗೆ ಇಷ್ಟ ಎಂಬುದನ್ನು ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.